ತುಳಸಿ ನನ್ನತ್ರ ಏನೋ ಚೆನ್ನಾಗಿ ಮಾತಾಡೋಲ್ಲ ಅಂತ ನಾನದನ್ನ ರಂಜಿತ್ ಹತ್ರ ಹೇಳಿ ಅವಳನ್ನ ನಾನು ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿ ಅದನ್ನ ಅವನು ಮದುವೆವರೆಗೂ ತಗೊಂಡೋಗಿ ಛೆ ಅಣ್ಣ ಅದೆಲ್ಲ ನನಗೆ ಮೊದಲೇ ಗೊತ್ತಿತ್ತು ಈಗ ಯಾಕೆ ಅದರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ ನನ್ನ ಕಷ್ಟ ಕೊಟ್ಟಿದ್ದು ಆ ಹುಡುಗಿಗೆ ಮಾತ್ರ ಅಲ್ಲಮ್ಮ ರಂಜಿತ್ ರಂಜಿತ್ಗೂ ಸೇರಿತ್ತು ಅಂತ ಕೊಟ್ಬಿಟ್ಟೆ ರಂಜಿತ್ ಆ ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದಾನಮ್ಮ ಅದನ್ನ ತಿಳ್ಕೊಳ್ಳದೆ ನಾನು ಹುಚ್ಚುನ್ ತರ ಅವರಿಬ್ಬರಿಗೂ ಅಡ್ಡಿ ಆಗ್ಬಿಟ್ಟೆ ಅದು ನಂಗೆ ಮುಂಚೆನೆ ಗೊತ್ತಣ್ಣ ಏನಿದು ಏನು ಹೇಳಿದ್ರು ಗೊತ್ತಿದೆ ಗೊತ್ತಿದೆ ಅಂತ ಇದ್ದಾಳಲ್ಲ ನಿನಗೆ ಆ ವಿಷಯ ಹೇಗೆ ಗೊತ್ತಾಯ್ತಮ್ಮ ಹೋಗ್ಲಿ ಬಿಡು ಆ ತುಳಸಿನೂ ರಂಜಿತ್ನ ತುಂಬಾ ಲವ್ ಮಾಡ್ತಿದ್ದಾಳಮ್ಮ ಏನು ಹೇಳ್ತಾ ಇದ್ದೀರಾ ಅಣ್ಣ ಈಗ ಮ್ಯಾಟರ್ ವರ್ಕೌಟ್ ಆಗ್ತಿದೆ ಅನ್ಸುತ್ತೆ ಹೌದಮ್ಮ ರಂಜಿತ್ ಈ ವಿಷಯ ನಿನ್ನ ಹತ್ರ ಹೇಳಿಲ್ವಾ ತುಳಸಿನ ಈ ವಿಷಯನ ರಂಜಿತ್ ಹತ್ರ ಹೇಳಿದಾಳೆ ಅಲ್ಲಮ್ಮ ಲವಣ್ಯ ಅವನ್ ಯಾವ ವಿಷಯನೂ ನಿನ್ನ ಹತ್ರ ಮುಚ್ಚಿಡಲ್ವಲ್ಲ ಈ ವಿಷಯ ಹೇಗ್ ಮುಚ್ಚಿಟ ಪಾಪ ಅವನ ಅವಸ್ಥೆ ಏನು ಅಂತ ಫ್ರೆಂಡ್ಸ್ ಆಗಿರೋ ನಮ್ಮ ಹತ್ರನೇ ಹೇಳಕ್ಕಾಗ್ತಿಲ್ಲ ನಿನ್ನ ಹತ್ರ ತಾನೇ ಹೇಗ್ ಹೇಳ್ತಾನೆ ಬಿಡು ಯಾರಿಗಾರು ಸಹಾಯ ಬೇಕು ಅಂದ್ರೆ ಎಲ್ಲ ತಾನೇ ಮುಂದೆ ನಿಂತು ಸಹಾಯ ಮಾಡುವಂತ ವ್ಯಕ್ತಿ ಅವನ್ ಪಡ್ತಿರೋ ಕಷ್ಟ ನೋಡಿ ಒಬ್ಬ ಫ್ರೆಂಡ್ ಆಗಿ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ ಅವನ್ ಮನಸ್ಸಿನ ತುಂಬಾ ತುಳಸಿನ ತುಂಬಿಕೊಂಡ್ಬಿಟ್ಟಿದ್ದಾಳಮ್ಮ ಆದ್ರೆ ನೋಡಿದ್ರೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗ್ಬಿಟ್ಟಿದೆ ಏನ್ ಹಣೆ ಬರಮ್ಮ ಇದು ಪಾಪ ಇದೊಂದು ರೀತಿ ಅವನಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಉಗುಳಕ್ಕೂ ಆಗ್ತಿಲ್ಲ ನುಂಗಕ್ಕೂ ಆಗ್ತಿಲ್ಲ ಅವನಿರೋ ಸಿಚುಯೇಷನ್ ಅಲ್ಲಮ್ಮ ನಾವ್ ಯಾರು ಇದ್ದಿದ್ರೆ ಅವನ ಮುಂದೆ ನಿಂತ್ಕೊಂಡು ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬಿಡ್ತಿದ್ದಮ್ಮ ಪಾಪ ಈಗ ಅವನ್ಗೆ ಕಷ್ಟ ಬಂದಿರೋವಾಗ ನಾವ್ ಯಾವ ಸ್ನೇಹಿತರು ಸಹಾಯ ಮಾಡಕ್ ಆಗ್ತಿಲ್ಲ ಯಾಕಮ್ಮ ಲವಣ್ಯ ಈಗಿರೋ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿ ಸಾರಿನಮ್ಮ ನಾನು ರಂಜಿತ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ ಆದ್ರೆ ನಿನ್ನನ್ನು ಆ ಮನೆಗೆ ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಮರ್ತೇ ಬಿಟ್ಟಿದ್ದೀನಿ ಈ ವಿಷಯನ ಡಿಸ್ಟರ್ಬ್ ಮಾಡಿದ್ರು ಸಮಸ್ಯೆನೆ ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಅನ್ಸುತ್ತಮ್ಮ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಸುಮ್ಮನೆ ಇದ್ದ ತುಳಸಿನ ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ರಂಜಿತ್ಗೆ ಹೇಳಿ ಅವನೂ ಸಿಕ್ಕಾಕಿಸ್ಬಿಟ್ಟ ಪಾಪ ಆ ಹುಡುಗಿ ಕೂಡ ರಂಜಿತ್ ಹಣ ಸಹಾಯ ಮಾಡಿ ಕಾಲೇಜ್ ಸೇರಿಸಿದ್ದಾರೆ ಅಂತ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗದೆ ಲವ್ ಗಿವ್ ಅನ್ಕೊಂಡು ಇವನನ್ನ ಪ್ರೀತಿ ಮಾಡಕ್ಕೆ ಶುರು ಮಾಡ್ಬಿಟ್ರು ಆದ್ರೆ ರಂಜಿತ್ ಕೂಡ ಆ ತುಳಸಿನ ಸೀರಿಯಸ್ ಆಗಿ ಲವ್ ಮಾಡಿದ್ದ ತಾನೆ ಅದಕ್ಕೆ ಈಗ ಅವನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನಮ್ಮ ಪಾಪ ರಂಜಿತ್ ಗುಣ ಎಂತದ್ದು ಅಂತ ಗೊತ್ತಾದ್ಮೇಲೆ ತುಳಸಿ ಸ್ಥಾನದಲ್ಲಿ ಯಾವ ಹುಡುಗಿ ಇದ್ರು ಕೂಡ ಲವ್ ಮಾಡೇ ಮಾಡ್ತಿದ್ಲಮ್ಮ ರಂಜಿತ್ ಅವಳಿಗೋಸ್ಕರ ಎಂತ ದೊಡ್ಡ ತ್ಯಾಗ ಮಾಡಿದನ್ ಗೊತ್ತೇನ ಮನೆಗೆ ಮದುವೆ ಮನೇಲಿ ಆ ಮದನ್ ಗೋಪಾಲ್ ತಲೆಗೆ ದೀಪದ ಕಂಬಲ್ ಹೊಡೆದಳು ಈ ತುಳಸಿನೇ ರಂಜಿತ್ ಅವತ್ತು ತನಗ್ ನಿಶ್ಚಿತಾರ್ಥ ಇದೆ ಅಂತ ಗೊತ್ತಿದ್ರು ಎಂತ ದೊಡ್ಡ ರಿಸ್ಕ್ ತಗೊಂಡ ಗೊತ್ತೇನಮ್ಮ ಆ ತಪ್ಪನ್ನ ತಾನೇ ಹೊತ್ಕೊಂಡ ಅದಕ್ಕಿಂತ ದೊಡ್ಡ ರಿಸ್ಕ್ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ಈ ಕೆಲಸ ಮಾಡಿದ್ದು ಅಂತ ಒಪ್ಕೊಂಡು ಸರೆಂಡರ್ ಆದ ತುಳಸಿಗೋಸ್ಕರ ಅವನು ಇಷ್ಟೆಲ್ಲ ಮಾಡಿರೋವಾಗ ಅವಳು ಮನಸ್ಸಲ್ಲಿ ರಂಜಿತ್ ಬಗ್ಗೆ ಪ್ರೀತಿ ಹುಟ್ಟೋದು ಏನ್ ಆಶ್ಚರ್ಯ ಇಲ್ಲಮ್ಮ ಸರ್ವೇ ಸಾಮಾನ್ಯ ನೀವ್ ಹೇಳ್ತಿರೋದೆಲ್ಲ ನಿಜನ ಅಣ್ಣ ಹೌದಮ್ಮ ಅದಕ್ಕೆ ರಂಜಿತ್ ತುಳಸಿ ಇಬ್ರು ಒಂದಾಗ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಮ್ಮ ಏನಮ್ಮ ಲವಣ್ಯ ನಿನ್ ಮ್ಯಾರೇಜ್ ವಿಷಯನ ಬೇರೆ ಇದೇ ಬೇರೆ ಅಂತ ನೀನು ಯಾಕೆ ಯೋಚನೆ ಮಾಡಬಾರ್ದು ರಂಜಿತ್ಗೋಸ್ಕರ ನಿಮ್ಮ ಅಣ್ಣಂಗೋಸ್ಕರ ಹುಡುಗಿ ಮನೆಯವ್ರ ಹತ್ರ ನೀನೇ ಸ್ವಲ್ಪ ಯಾಕೆ ಮಾತಾಡಬಾರ್ದು ಇಲ್ಲ ಅಣ್ಣ ಹಾಗೆ ದಿಢೀರ್ ಅಂತ ನಿರ್ಧಾರ ತಗೊಳಕ್ಕಾಗಲ್ಲ ಇಲ್ಲಿ ತುಂಬಾ ಯೋಚನೆ ಮಾಡಬೇಕಾಗಿರುವಂತಹ ವಿಷಯಗಳಿವೆ
ಇಲ್ಲ ಮಲವಣ್ಣ ಪಾಪ ಅವನ ಪ್ರೀತಿ ಮನೆಯವರ ಜೊತೆ ಇರೋ ಕಮಿಟ್ಮೆಂಟ್ ಈ ಎರಡರ ಮಧ್ಯನ ಸಿಕ್ಕಾಕೊಂಡು ವಿಲವಿಲವಿಲ ಅಂತ ಒದ್ದಾಡ್ತಾ ಇದ್ದಾನಮ್ಮ ಅವನಿಗೆ ನಿನ್ನ ಲವ್ ಬಿಟ್ಬಿಡು ಅಂತ ಹೇಳಕಾಗಲ್ಲ ಅದು ನಾನು ತಡ್ಕೊಳ್ಳಲ್ಲಮ್ಮ ತುಳಸಿನ ಅಗಲ್ಗನ್ಸ್ ಕಾಣ್ತಾ ಇದ್ದಾಳೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಸಲನು ಅವನೇ ತುಳಸಿ ಹತ್ರ ನಿಶ್ಚಿತಾರ್ಥ ಆಗಿದೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ದ ಆದ್ರೆ ಇದುವರೆಗೂ ಹೇಳಕ್ಕಾಗ್ತಿಲ್ಲ ಯಾಕೆ ಅವನು ಗೊತ್ತಿಲ್ವಾ ಇದು ಮುಚ್ಚಿಡೋ ವಿಷಯ ಅಲ್ಲ ಅಂತ ಅವನು ಗೊತ್ತಿಲ್ವಾ ಅದನ್ನ ಅವನು ಹೇಳಿಲ್ಲ ಅಂದ್ರೆ ಅವನ ಮನಸ್ಸಲ್ಲಿ ಎಷ್ಟು ವೇದನೆ ಇರಬೇಕು ಲೆಕ್ಕ ಹಾಕು ನೋಡು ಲವಣ್ಯ ನನಗೆ ತಿಳಿದಾಗೆ ರಂಜಿತ್ಗೆ ತುಳಸಿ ಮೇಲೆ ಹೆಚ್ಚು ಆಸಕ್ತಿ ದೇವಸ್ಥಾನದಲ್ಲಿ ರಂಜಿತ್ ಗೆ ದೋಷ ಪರಿಹಾರ ಮಾಡಿಸೋದಕ್ಕೋಸ್ಕರ ಪೂಜೆ ಮಾಡಿಸೋದಲ್ಲ ಆ ಪೂಜೆನ ಕಲ್ಯಾಣಿ ನೋಡಿದಾಳೆ ಕಲ್ಯಾಣಿನ ದೀಪನ ಹತ್ರ ಹೋಗಿ ಹೇಳಿದಾಳೆ ಅದಕ್ಕೆ ದೀಪ ಏನ್ ಹೇಳಿದಳು ಗೊತ್ತಾ ನೀನ್ ನೋಡಿರೋದು ರಂಜಿತ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸುಮ್ನೆ ಬಾಯಿ ಮುಚ್ಕೊಂಡು ನಿನ್ ಪಡಂಗ್ ನೀನ್ ಹೋಗು ಅಂತ ಬೈದಿದಾಳೆ ದೀಪಂಗೆ ರಂಜಿತ್ ಮೇಲೆ ಇಷ್ಟೊಂದು ನಂಬಿಕೆ ಇರ್ಬೇಕಾದ್ರೆ ತುಳಸಿಗೆ ಇವನ್ ಮೇಲೆ ಎಷ್ಟು ನಂಬಿಕೆ ಇರಲ್ಲ ಕಲ್ಯಾಣಿ ಬ್ಯಾಂಕ್ಗೆ ಹೋಗಿ ರಂಜಿತ್ ಹತ್ರ ಈ ವಿಷಯ ಕೇಳಿದಾಳೆ ಅವಳು ಹತ್ತನು ರಂಜಿತ್ ನಿಜ ಹೇಳದೆ ಮುಚ್ಚಾಕ್ಬಿಟ್ಟ ಮುಚ್ಚಾಕ್ಬಿಟ್ಟ ಅಂತ ಹೇಳೋದಕ್ಕಿಂತ ಅದನ್ನ ಅವನಿಂದ ಹೇಳಕ್ ಆಗ್ತಿಲ್ಲಮ್ಮ ತುಳಸಿನ ಅವನಿಂದ ಮರೆಯಕ್ ಆಗ್ತಿಲ್ಲಮ್ಮ ಬಿಡೋದಕ್ಕೂ ಆಗ್ತಿಲ್ಲ ಇನ್ಮೇಲೆ ತುಳಸಿ ಬಗ್ಗೆ ಕನಸು ಕಾಣ್ಬೇಕಷ್ಟೇ ಆ ತುಳಸಿ ಕನಸು ಯಾವುದೇ ಕಾರಣಕ್ಕೂ ನನ್ಸಾಗಬಾರ್ದಮ್ಮ ನನ್ಸಾಗ್ಲೇಬಾರ್ದು ಹಾಗೊಂದು ವೇಳೆ ಏನಾದ್ರು ಆಯ್ತು ಅಂದ್ರೆ ರಂಜಿತ್ ಮನಸ್ಸು ಒಡೆದೋಗುತ್ತಮ್ಮ ನನಗೇನೋ ಇದರಿಂದ ರಂಜಿತ್ ಆದಷ್ಟು ಬೇಗ ಹೊರಗೆ ಬರೋದು ಒಳ್ಳೇದು ಅನ್ಸುತ್ತೆ ಅವನು ಅನುಭವಿಸ್ತಾ ಇರೋ ನೋವು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲಮ್ಮ ಎಂಥವ್ರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಮ್ಮ ಲಾವಣ್ಯ ಏನಮ್ಮ ನನ್ನ ಪಾಡಂಗ್ ನಾನು ಮಾತಾಡ್ತಾನೆ ಇದ್ದೀನಿ ನೀನ್ ಏನು ಹೇಳ್ತಾನೆ ಇಲ್ವಲ್ಲ ನನ್ಗೀಗ ಗೊತ್ತಾಯ್ತಣ್ಣ ಇತ್ತೀಚೆಗೆ ಯಾಕೆ ಅಣ್ಣ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ ತುಳಸಿನ ಕಾಲೇಜಿಗೆ ಸೇರಿಸಿದ್ಮೇಲೆ ಅವಳ ಹತ್ರ ಮಾತಾಡ್ತಿಲ್ಲ ಅಂದ್ಕೊಂಡಿದ್ದೆ ಆದ್ರೆ ಈಗ ಎಲ್ಲ ಗೊತ್ತಾದ್ಮೇಲೆ ನನ್ನ ಮದ್ವೆ ಟಾಪಿಕ್ ಬೇರೆ ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೀನೀಗ ಯೋಚನೆ ಮಾಡೋದಕ್ಕೆ ಶುರು ಮಾಡಮ್ಮ ಏ ರಂಜಿತ್ ನೀನೀಗ ಸಿಕ್ಕಾಕೊಂಡೆ ನೋಡು ಚಿಂದಿ ಚಿತ್ರನಾಗೋಗ್ತೆ ನೋಡು ಲವಣ್ಯ ನೋಡಮ್ಮ ಈ ವಿಷಯನ ನಾನು ನಿನ್ನ ಹತ್ರ ಮಾತಾಡಿದ್ದು ಸದ್ಯಕ್ಕೆ ರಂಜಿತ್ಗೆ ಗೊತ್ತಾಗೋದು ಬೇಡ ಅವನೇನಾದ್ರು ತಪ್ಪು ತಿಳ್ಕೊಂಡ್ರೆ ಆಮೇಲೆ ತೊಂದರೆ ಆಗ್ಬಿಡುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವನು ಈಗಲೇ ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ ಈ ವಿಷಯ ಅವನಿಗೇನಾದ್ರು ಗೊತ್ತಾಯ್ತು ಅಂದ್ರೆ ಅವನಿನ್ನು ಟೆನ್ಷನ್ ಆಗ್ಬಿಡ್ತಾನೆ ನೋಡಮ್ಮ ಇನ್ನೂ ಒಂದು ವಿಷಯ ಏನಂದ್ರೆ ನಾನು ರಂಜಿತ್ ತುಂಬಾ ಕ್ಲೋಸ್ ಫ್ರೆಂಡು ಪ್ರಾಣ ಸ್ನೇಹಿತರು ನಮ್ಮ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ದ್ರೋಹ ಆಗಬಾರ್ದಮ್ಮ ಸರಿ ಪ್ಲೀಸ್ ಅದೊಂದು ಮೇಂಟೈನ್ ಮಾಡು ನನಗೆ ಗೊತ್ತಾಯ್ತು ನಾನು ಬರ್ತೀನಿ
ನಾನು ಬರ್ತೀನಿ. ಆಯ್ತಪ್ಪ. ತುಳಸಿ ನೋಡ್ತೀಯೇನೋ, ನನ್ನ ಮೊಮ್ಮಗಳ ಮುಖನ ನೋಡ್ತೀಯೇನೋ, ಹುಣ್ಣಿಮೆ ಚಂದ್ರನ ತರ ಯಾಕೆ ಕಂಗೊಳಿಸ್ತಾ ಇದ್ದಾಳೆ ನೋಡು. ತುಳಸಿ ಏನೇ ನೀನು ಇಷ್ಟು ಚೆನ್ನಾಗಿರೋ ಮುಖ ಇಟ್ಕೊಂಡು ಇಷ್ಟು ದಿನನೂ ಅಳ್ತಾನೆ ಇದ್ದೀಯಲ್ಲೇ ನೀನು. ಪಾಪ ನೀನೇನೆ ಮಾಡ್ತೀಯ, ಯಾವಾಗ ನೋಡಿದ್ರು ಹೀಯಾಳಿಸ್ತಾ ಇದ್ರೆ ಜಗತ್ ಸುಂದರಿ ಆದ್ರೂ ಮನಸ್ಸು ಒಡೆದು ಬೇಸರದಿಂದ ಅಳ್ದೇನೆ ಇರ್ತಾಳ. ಇಷ್ಟೆಲ್ಲ ಕಷ್ಟ ಇದ್ರೂ ಸಹಿಸಿಕೊಂಡು ವೈರಾಗಿದಿಂದ ಬದುಕ್ತಿದ್ಯಲ್ಲ ಅದೇ ದೊಡ್ಡ ವಿಷಯ ತುಳಸಿ. ತುಳಸಿ ನೀನು ಅಂತಿಂತ ಸುಂದರಿ ಅಲ್ಲ, ಸುರ ಸುಂದರಿ. ಸುಮ್ಮನಿರಜ್ಜಿ ಏನೇನೋ ಹೇಳ್ತೀಯ. ನಾಚ್ಕೋಬೇಡ ಕಣೆ, ಇವತ್ ನೀನು ನನ್ನ ಕಣ್ಣಿಗೆ ರಾಜಕುಮಾರಿ ತರ ಕಾಣ್ತಿದೀಯ. ಮುತ್ತು ನನ್ನ ಮೊಮ್ಮಗಳನ್ನ ನಾನು ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ಅವಳಿಗೆ ತಗಲ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ ಕಣೋ. ದೀಪ ಒಳ್ಳೆ ಕೆಲಸನೇ ಮಾಡಿದಾಳೆ. ಇವಳು ಹೋಗ್ತಾ ಇರ್ಲಿಲ್ಲಮ್ಮ, ದೀಪಾನೇ ಬಲವಂತವಾಗಿ ಇವಳನ್ನ ಎಳ್ಕೊಂಡು ಹೋಗಿದ್ದು. ಈ ಮನೆಯಲ್ಲಿ ಯಾವ್ದನ್ನ ಎಲ್ಲೆಲ್ಲಿ ಇಡ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಹೆಣ್ಮಕ್ಳು ಅಂತಿದ್ದಾರೆ, ಏನ್ ಮುಖ ನೋಡ್ತಿದ್ಯಾ? ಹೆಣ್ಮಕ್ಳು ಅಂತ ಎಲ್ಲ ಇರೋದ್ ಯಾಕೆ? ಚೆನ್ನಾಗಿ ಸಿಂಗಾರ ಮಾಡ್ಕೊಂಡು ತಿರ್ಗಾಡೋದಕ್ಕ ತಗೊಂಡೋಗ ಒಳಗಡೆ ಇಡೆ. ತುಳಸಿ ನಿನ್ನ ನೋಡಿದ ತಕ್ಷಣ ಅವಳ ಹೊಟ್ಟೆಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಅದಕ್ಕೆ ಅಂತ ನಾವು ಅಗ್ನಿಶಾಮಕ ದಳದ ಆಫೀಸ್ಗೆ ಫೋನ್ ಮಾಡಕ್ಕಾಗುತ್ತಾ? ಏ ಮುದ್ಕೆ, ಏನೇ ಏನ್ ಮಾತಾಡ್ತಿದ್ಯ ನೀನು? ಯಾಕೆ ನಾನ್ ಹೇಳಿದ್ ಕೇಳಿಸ್ಕೊಂಡೆ ತಾನೆ ಈ ತರ ಎಲ್ಲ ನಾಟಕ ಆಡ್ತಿರೋದು? ನೋಡು ಒಳಗಡೆ ಬೆಂಕಿ ಒಲೆಲ್ ಉರಿತಾ ಇದೆ, ಹೋಗಿ ನೋಡು. ಹೋಗು. ನಾನ್ ಯಾಕೆ ನೋಡ್ಬೇಕು? ನೀನೇ ನೋಡು. ನಿನ್ನ ಅಮ್ಮ ಎಲ್ಲ ಹೋಗಿದೆ? ಅಮ್ಮ ನಂಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಮ್ಮ. ಹೌದು ಅಮ್ಮ, ವಿಶ್ವಣ್ಣವ್ರಿಲ್ಲ, ಒಂದೇ ಒಂದು ಫೋನ್ ಅಮ್ಮ, ಕಾಲೇಜಲ್ಲಿ ಕಣ್ಮುಸ್ಕೊಂಡು ಸೀಟ್ ಕೊಟ್ಬಿಟ್ರು. ಅದಕ್ಕೆ ಕಣ ಹೇಳೋದು, ಒಳ್ಳೆ ಗುಣ ಇರೋರ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ, ಒಳ್ಳೆಯವ್ರ ಸವಸ ಮಾಡ್ಬೇಕು ಅಂತ ಹೇಳೋದು. ಅಮ್ಮ ಅಷ್ಟೇ ಅಲ್ಲ, ಅವರು ನನಗೆ ಹೊಸ ಬಟ್ಟೆ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅನ್ನಮ್ಮ. ನೀನ್ ಆಸೆ ಪಟ್ಟಿರೋ ಹಾಗೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಮ್ಮ. ಇವನ್ಗೆ ಎಲ್ಲಿ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಗತಿಲ್ದ್ರೆ ಆಳಾಗ ಹೋಗ್ತೇನೆ ಅಂತ ಕೆಲವ್ರು ಅನ್ಕೊಂಡಿದ್ರು. ಅವ್ರ ಮುಖಕ್ಕೆಲ್ಲ ಮಸಿ ಬೆಳೆದ್ಬಿಟ್ಟೆ ಅಮ್ಮ. ನೋಡ್ದಮ್ಮ ನಿನ್ ಮಗ ಅಂದ್ರೆ ಹೇಗೆ ಅಂತ? ಹ್ಮ್, ದುಡ್ಡು ಕಾಸು ಇದ್ರೆ ಓದೋ ಪುಸ್ತಕನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ದುಡ್ಡಿಂದ ಜ್ಞಾನ ಕೊಂಡ್ಕೊಳ್ಳೋದಕ್ಕಾಗಲ್ಲ. ಅದು ಆ ದೇವ್ರು ಕೊಡೋ ವರ, ಅದನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾರೆ. ತುಳಸಿ ನಾಳೆ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಫ್ಯಾಕ್ಟ್ರಿನಲ್ಲಿ, ನಾನು ನಿನ್ನ ಜೊತೆ ಕಾಲೇಜಿಗೆ ಬರೋದಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ದೀಪಾ ಜೊತೆ ಹೋಗ್ಬಿಡು. ಅಪ್ಪ ಕಾಲೇಜ್ ಮೊದಲನೇ ದಿನ, ಅಪ್ಪ ನೀವು ನನ್ನ ಜೊತೆ ಬರಲಿಲ್ಲ ಅಂತಂದ್ರೆ? ನನಗೆ ಗೊತ್ತಮ್ಮ, ಫ್ರೀ ಆಗಿದ್ರೆ ನನಗೂ ಬರಬೇಕು ಅಂತ ಆಸೆ. ಆದರೆ ಫ್ಯಾಕ್ಟ್ರಿನಲ್ಲೂ ಒಂದು ಮಿಷಿನ್ ಬಂದಿದೆ, ಅದನ್ನೆಲ್ಲ ಅಸೆಂಬಲ್ ಮಾಡಬೇಕು, ಫ್ಯಾಕ್ಟ್ರಿ ವರ್ಕರ್ಸ್ ಯಾರು ತಪ್ಪಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ದಿವಸ ಕಾಲೇಜಿಗೆ ಬರ್ತೀನಿ, ಸರಿನಾ? ಸರಿಪ್ಪ. ಸರಿ, ಕೈ ಕಾಲು ತೊಳ್ಕೊಂಡು ಊಟ ಮಾಡು, ಈಗ ಹೋಗಿ ರೆಸ್ಟ್ ತಗೋ, ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ. ಸರಿಪ್ಪ. ಅಮ್ಮ ನಾನು ಬರ್ತೀನಿ. ಹೋಗ್ಬಪ್ಪ. ನಿಂತ್ಕೊಳ್ರಿ, ಏನಿದೆ ನಿಮ್ಮ ಮನಸ್ಸಿನಲ್ಲಿ? ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗೋದಾಗಿದ್ರೆ ಈ ಜಗತ್ತಿನಲ್ಲಿ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ. ಅರ್ಥ ಮಾಡ್ಕೋ, ಈ ವೇದಾಂತಕ್ಕೇನು ಕಡಿಮೆ ಇಲ್ಲ. ಅಲ್ಲರಿ, ನೀವ್ ಹೆತ್ ಮಗ ಯಾರೋ ಕೈಕಾಲು ಹಿಡಿದು ಕಾಲೇಜಿಗೆ ಸೇರಿದ್ದಾರೆ, ಏನು ಎತ್ತ ಅಂತ ಅವನು ವಿಚಾರಿಸದೆ ನಿಮ್ಮ ಮಗಳು ಅಂದ ಚಂದದ ಬಗ್ಗೆ ಹೊಗಳ್ತಾ ಇದ್ದೀರಲ್ಲ, ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಡ ನಿಮ್ಗೆ? ಏನಂದೆ? ನಾನು ಹೆತ್ ಮಗನ, ಅವತ್ತೇನು ಎತ್ತ ಅಂತ ಕೇಳಿದ್ದಕ್ಕೆ ನನ್ನ ಪಾಲಿಗೆ ನಮ್ಮಪ್ಪ ಸತ್ತೋದ ಅಂತ ಹೇಳ್ಬಿಟ್ಟ? ಸತ್ತೋದವನು ಬದುಕ್ ಬರೋದಕ್ ಸಾಧ್ಯನಾ? ಹೋಗೋ, ಅಲ್ಲಿ ಹೋಗ್ಬಿಟ್ಟು ಅವರಪ್ಪನ ಹೂತಿದಾರಲ್ಲ ಸಮಾಧಿ, ಆ ಸಮಾಧಿ ಮುಂದೆ ನಿಂತ್ಕೊಂಡು ನನಗೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ ಅಂತ ಕಿರ್ಚ ಕೇಳು. ಅಪ್ಪ ಸುಮ್ನೆ. ತುಳಸಿ ನೋಡು, ಇನ್ನು ಮುಂದೆ ನಿನ್ನ ಓದಿನ ಬಗ್ಗೆ ಗಮನ ಕೊಡು, ಇಲ್ಲಿ ಏನ್ ನಡೀತಿದೆ ಅದಕ್ಕೆ ಕಿವಿ ಕೊಡ್ಬೇಡ. ಅರ್ಥ ಆಯ್ತಾ? ಅಮ್ಮ ನಾನು ಬರ್ತೀನಿ. ಸರಿಯಪ್ಪ.
ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ತಿದ್ದಾರೆ. ಆಡ್ಲಿ ಆಡ್ಲಿ, ಇನ್ನೂ ಈ ವೇಷ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಛೇ, ನೀನ್ ಬರೋ. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಕಣೆ. ಲಾವಣ್ಯ ಎಲ್ಲಿಗೊರಟೆ? ನನ್ನ ಫ್ರೆಂಡ್ ಮನೆಗೆ, ನವರಂಗ್ನಲ್ಲಿದೆ. ನವರಂಗ, ಒಂದ್ 5 ನಿಮಿಷ ವೈಟ್ ಮಾಡು, ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ ಅಣ್ಣ, ನಾನೇ ಹೋಗ್ತೀನಿ. ಲಾವಣ್ಯ, ಯಾಕೊಂಥರ ಡಲ್ ಆಗಿದೆಯಾ? ಹಾಗೆಲ್ಲ ಏನೂ ಇಲ್ಲ ಅಣ್ಣ, ನಾನು ಬರ್ತೀನಿ. ಏಯ್, ಎಲ್ಲಿಗೂ ಹೊರಟೆ? ಬಾ, ತಿಂಡಿ ತಿನ್ನು. ಅಮ್ಮ, ನಾನು ಹೋಗೋದಾರಲ್ಲಿ ತಿನ್ಕೊಂಡು ಹೋಗ್ತೀನಿ. ಸುಮ್ಮನೆ ಬಂದು ತಿಂಡಿ ತಿನ್ನು. ಇನ್ ಸ್ವಲ್ಪ ದಿವಸ ಅಷ್ಟೇ ಅಮ್ಮನ ಕೈಯಲ್ಲಿ ತಿಂಡಿ ಊಟ ಮಾಡು. ಆಮೇಲೆ ಸ್ಪೂನಲ್ಲಿ ಊಟ ಮಾಡೋದಾ? ಆಮೇಲೆ ಚಾರು ಬರ್ತಾಳೆ, ಅವಳು ಬಂದ ಮೇಲೆ ನನ್ನನ್ನು ಅಡುಗೆ ಮನೆಗೆ ಹೋಗಕ್ ಬಿಡ್ತಾಳಾ? ನಾನೇ ಅಡುಗೆ ಮಾಡ್ತೀನಿ, ನನ್ನ ಗಂಡಂಗೆ ನಾನೇ ಊಟ ಬಡಿಸ್ತೀನಿ ಅಂತ ನನ್ನನ್ನು ಮೂಲೆಯಲ್ಲಿ ಕೂರಿಸ್ತಾಳೆ. ನಿಜ ಹೇಳಬೇಕು ಅಂದರೆ ಚಾರು ತುಂಬ ಒಳ್ಳೆ ಹುಡುಗಿ ಕಣ. ಅಷ್ಟು ಶ್ರೀಮಂತರ ಮನೆ ಹುಡುಗಿ ಆದರೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳಂತೆ, ಅವ್ರ ಅಮ್ಮ ಹೇಳ್ತಾ ಇದ್ರು. ಬಾಬಾ, ನಾನು ಹೋಗೋದಾದ್ರೆ ತಿನ್ಕೊಂಡು ಹೋಗ್ತೀನಿ. ಬಂದು ಕೂತ್ಕೊಂಡು ತಿನ್ನು. ಏನಮ್ಮ ಇದು? ಕೂತ್ಕೋ. ಬಾರೋ ಗಣೇಶ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ, ಬಾ ಕೂತ್ಕೋ. ಬಾ. ಇಲ್ಲಮ್ಮ, ಈಗ ತಾನೆ ಬರ್ತಾ ಮಾಡ್ಕೊಂಡ್ ಬಂದೆ. ಕೂತ್ಕೋ. ಅಮ್ಮ ಹೇಳ್ತಿದಾರೆ ತಾನೆ, ಬಾರೋ ಸುಮ್ನೆ ಕೂತ್ಕೊಳ. ಅಮ್ಮ, ಇವನ್ಗೂ ಟಿಫನ್ ತಂದು ಕೊಡಮ್ಮ. ಸರಿ ಸರಿ. ಏಯ್, ಆ ಮುರುಳಿಮೆ ಟ್ರೈನ್ ಆಯ್ತು, ಅದ್ರ ಬಗ್ಗೆ ಮಾತಾಡೋಕೆ ಅಂತಾನೆ ಬಂದೆ ಕಣೋ. ಹೌದಾ? ಹೊಟ್ಟೆ ತುಂಬಾ ತಿನ್ನು. ಹ್ಮ್. ಏನಾಯ್ತು? ಅವನ ಬಗ್ಗೆ ಯಾವ ಸುಳಿವು ಸಿಗ್ಲಿಲ್ಲ ಕಣೋ. ಏಯ್, ಏನ್ ಹೇಳ್ತಾ ಇದೀಯ ನೀನು?